ವೀಕ್ಷಕರೇ, ಸಿನಿಮಾ ಸಂತೆಗೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ, ನಾನು ಮಮತಾ ಗೌಡ. ಪುನೀತ್ ರಾಜ್ಕುಮಾರ್ ಹೋಮ್ ಬ್ಯಾನರ್ ನಲ್ಲಿ ಬರ್ತಿದೆ ಎರಡನೇ ಸಿನಿಮಾ. ರಿಯಲ್ ಸ್ಟಾರ್ ಗೆ ನಾಯಕಿಯಾಗಿ ಬರ್ತಿದ್ದಾರೆ ಕಾಜಲ್ ಅಗರ್ವಾಲ್. ಕಿಚ್ಚ ಸುದೀಪ್ ಮತ್ತೆ ನಿರ್ದೇಶನದತ್ತ ಮರಳಿದ್ದಾರೆ. ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ಪುನೀತ್ ರಾಜ್ಕುಮಾರ್ ಹೋಮ್ ಬ್ಯಾನರ್ ನಲ್ಲಿ ಬರ್ತಿದೆ ಎರಡನೇ ಸಿನಿಮಾ. ಕವಲುದಾರಿ ಸಿನಿಮಾದ ಬಳಿಕ ಪುನೀತ್ ರಾಜ್ಕುಮಾರ್ ನಿರ್ಮಾಣದ PRK ಹೋಮ್ ಬ್ಯಾನರ್ ನಲ್ಲಿ ಬರ್ತಿರೋ ಎರಡನೇ ಸಿನಿಮಾ. ಚಿತ್ರ ಈಗಾಗಲೇ ಸೆಟ್ಟೇರಿ ತುಂಬಾ ದಿನಗಳು ಕಳೆದಿದ್ದವು. ಸದ್ಯ ಚಿತ್ರತಂಡ ಸದ್ದಿಲ್ಲದೆ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದು ಇದೇ November 15 ಟೀಸರ್ ರಿಲೀಸ್ ಮಾಡೋಕೆ ಸಿದ್ಧತೆ ನಡೆಸಿದೆ. November 15 ಕತಾರ್ನಲ್ಲಿನ ಕರ್ನಾಟಕ ಸಂಘ ಹಮ್ಮಿಕೊಂಡಿರೋ ಕನ್ನಡ ರಾಜ್ಯೋತ್ಸವದಲ್ಲಿ ಪುನೀತ್ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ಚಿತ್ರದ ಟೀಸರ್ ಅನ್ನು ರಿಲೀಸ್ ಮಾಡಲಿದ್ದಾರೆ. ಈ ಬಗ್ಗೆ ಹಪ್ಪು ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಾಯಾ ಬಜಾರ್ 2016. ಚಿತ್ರ ಟೈಟಲ್ಗೆ ತಕ್ಕಂತೆ 2016 ಬೆಂಗಳೂರಿನಲ್ಲಿ ನಡೆದ ಒಂದು ಸಸ್ಪೆನ್ಸ್ ಕಥೆಯನ್ನು ಹೊಂದಿದ್ದು ಕಾಮಿಡಿ ಎಲಿಮೆಂಟ್ ಜೊತೆಗೆ ಗಂಭೀರವಾದ ಸೋಷಿಯಲ್ ಮೆಸೇಜ್ ಕೂಡ ನೀಡಲಿದೆಯಂತೆ. ಚಿತ್ರದ ಮುಖ್ಯ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ, ಚೈತ್ರಾರಾವ್, ವಸಿಷ್ಠ ಸಿಂಹ, ಪ್ರಕಾಶ್ ರೈ, ಸುಧಾರಾಣಿ, ಅಚ್ಯುತ್ ಕುಮಾರ್, ಸಾಧು ಕೋಕಿಲ ನಟಿಸಿದ್ದಾರೆ. ಇನ್ನು ಹಲವು ಕಿರುಚಿತ್ರಗಳನ್ನು ನಿರ್ದೇಶಿಸಿ ಸೈಯನಿಸಿಕೊಂಡಿರೋ ನವ ನಿರ್ದೇಶಕ ರಾಧಾಕೃಷ್ಣ ಮಾಯಾ ಬಜಾರ್ಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಈಗಾಗಲೇ ಕವಲುದಾರಿಯಂತಹ ಮೈಲೇಜ್ ಸಿನಿಮಾ ಕೊಟ್ಟಿದ್ದ PRK ಬ್ಯಾನರ್ ಇದೀಗ ಮಾಯಾ ಬಜಾರ್ನಲ್ಲಿ ಏನನ್ನ ತೋರಿಸಲಿದೆ ಅನ್ನೋದು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ರಿಯಲ್ ಸ್ಟಾರ್ಗೆ ನಾಯಕಿಯಾಗಿ ಬರ್ತಿದ್ದಾರೆ ಕಾಜಲ್ ಅಗರ್ವಾಲ್. ರಿಯಲ್ ಸ್ಟಾರ್ ಉಪೇಂದ್ರ ನಟಿಸುತ್ತಿರುವ ಸಿನಿಮಾ ಕಬ್ಜಾ. ಈ ಚಿತ್ರದ ನಾಯಕಿ ಯಾರು ಅನ್ನೋ ಕುತೂಹಲ ಕಳೆದ ಹಲವು ದಿನಗಳಿಂದ ಉಪ್ಪಿ ಅಭಿಮಾನಿಗಳನ್ನ ಕಾಡುತ್ತಲೇ ಇತ್ತು. ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. 3 ಭಾಷೆಗಳಲ್ಲಿ ಮಿಂಚಿರುವ ಗ್ಲಾಮರಸ್ ಬ್ಯೂಟಿ ಕಬ್ಜಾ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ಮೊದಲ ಪೋಸ್ಟರ್ ಮೂಲಕವೇ ಕಬ್ಜಾ ಒಂದು ರೌಡಿಸಂ ಹಾಗೂ ಅಂಡರ್ವರ್ಲ್ಡ್ ಹಿನ್ನೆಲೆ ಇರುವ ಕತೆ ಅನ್ನೋದು ಗೊತ್ತಾಗುತ್ತೆ. ಮಾತ್ರವಲ್ಲ, ಚಿತ್ರದಲ್ಲಿ ಲವ್ ಸ್ಟೋರಿಯೂ ಇದೆ. ಹಾಗೆಯೇ ನಾಯಕಿ ಯಾರು ಅನ್ನೋ ಪ್ರಶ್ನೆ ಕಳೆದ ಹಲವು ದಿನಗಳಿಂದ ಉಪ್ಪಿ ಅಭಿಮಾನಿಗಳನ್ನು ಕಾಡುತ್ತಲೇ ಇತ್ತು. ಅಂತೂ ಈಗ ಅದಕ್ಕೆ ಉತ್ತರ ದೊರೆತಿದೆ. ಹೌದು, ಕಬ್ಜಾಗೆ ಕಮಾಲ್ ಆಗಿರೋ ನಾಯಕಿ ಸಿಕ್ಕಿದ್ದಾರೆ. ಮೂಲಗಳ ಪ್ರಕಾರ ತಮಿಳು, ತೆಲುಗು ಸೇರಿದಂತೆ ಹಿಂದಿಯಲ್ಲೂ ಮಿಂಚಿರುವ ಸೌತ್ ಕ್ವೀನ್ ಕಾಜಲ್ ಅಗರ್ವಾಲ್ ಕಬ್ಜಾ ಮೂಲಕ ಕನ್ನಡಕ್ಕೆ ಬರ್ತಿರೋದು ಫಿಕ್ಸ್ ಎನ್ನಲಾಗಿದೆ. ಈಗಾಗಲೇ ಫೋಟೋಶೂಟ್ ಕೂಡ ನಡೆದಿದೆಯಂತೆ. ಇಬ್ಬರು ಸೌತ್ ಸೂಪರ್ ಸ್ಟಾರ್ಗಳಿಗೆ ಜೋಡಿಯಾದ್ರೆ ಎಲ್ಲಾ 7 ಭಾಷೆಗಳಲ್ಲಿ ಬಾಕ್ಸ್ ಆಫೀಸ್ ಕಬ್ಜಾ ಮಾಡಿಕೊಳ್ಳಬಹುದು ಅನ್ನೋದು ನಿರ್ದೇಶಕ ಆರ್ ಚಂದ್ರು ಅವರ ಐಡಿಯಾ. ಕಿಚ್ಚ ಸುದೀಪ್ ಮತ್ತೆ ನಿರ್ದೇಶನದತ್ತ ಮರಳಿದ್ದಾರೆ. ಮೈ ಆಟೋಗ್ರಾಫ್ ಸಿನಿಮಾದ ನಂತರ ನಟ ಸುದೀಪ್ ನಿರ್ದೇಶಕರಾದರು. ಆ ಸಿನಿಮಾ ದೊಡ್ಡ ಹಿಟ್ ಆಯ್ತು. ಆ ಬಳಿಕ ಶಾಂತಿ ನಿವಾಸ, ಜಸ್ಟ್ ಮಾತ್ ಮಾತಲ್ಲಿ, ವೀರ ಮದಕರಿ, ಕೆಂಪೇಗೌಡ, ಮಾಣಿಕ್ಯ ಸಿನಿಮಾಗಳನ್ನು ಸುದೀಪ್ ಡೈರೆಕ್ಷನ್ ಮಾಡಿದ್ದಾರೆ. ಮಾಣಿಕ್ಯ ನಂತರ ನಟನೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದ ಸುದೀಪ್ ಈಗ ಮತ್ತೆ ನಿರ್ದೇಶನಕ್ಕೆ ಮರಳುವ ಪ್ಲಾನ್ ಮಾಡಿದ್ದಾರಂತೆ. ಈಗಾಗಲೇ ಕಥೆಯ ಎಳೆ ಅಂತಿಮವಾಗಿದ್ದು ಸಿನಿಮಾದ ತಯಾರಿಯಲ್ಲಿ ಸುದೀಪ್ ತೊಡಗಿದ್ದಾರೆ. 2020 ಮಧ್ಯದಲ್ಲಿ ಈ ಸಿನಿಮಾ ಶುರು ಆಗಲಿದೆಯಂತೆ. ಸದ್ಯ ಕೋಟಿಗೊಬ್ಬ 3, ಬಿಲ್ಲಾರಂಗ ಭಾಷಾ, ಪ್ಯಾಂಟಮ್ ಸೇರಿದಂತೆ ಕೆಲವು ಸಿನಿಮಾಗಳನ್ನು ಸುದೀಪ್ ಒಪ್ಪಿಕೊಂಡಿದ್ದಾರೆ. ಈ ಸಿನಿಮಾದ ಕೆಲಸಗಳು ನಡೆಯುತ್ತಿದೆ. ಈ ನಡುವೆಯೇ ತಾವೇ ಒಂದು ಸಿನಿಮಾ ನಿರ್ದೇಶನ ಮಾಡುವ ಯೋಜನೆ ಹಾಕಿಕೊಂಡಿದ್ದಾರೆ. ಮಾಣಿಕ್ಯ ಸಿನಿಮಾ ಬಂದು 5 ವರ್ಷಗಳು ಕಳೆದಿದ್ದು ಆ ನಂತರ ಸುದೀಪ್ ಯಾವುದೇ ಸಿನಿಮಾ ನಿರ್ದೇಶನ ಮಾಡಿಲ್ಲ. ಸುದೀಪ್ ನಿರ್ದೇಶನದ ಬಹುತೇಕ ಸಿನಿಮಾಗಳನ್ನು ಅವರೇ ನಿರ್ಮಾಣ ಮಾಡಿದ್ದು ಈ ಚಿತ್ರವೂ ಕೂಡ ಅವರ ಬ್ಯಾನರ್ನಲ್ಲಿಯೇ ಬರಬಹುದು. ಸದ್ಯ ದಬಾಂಗ್ 3 ಸಿನಿಮಾದಲ್ಲಿ ಸುದೀಪ್ ನಟಿಸಿದ್ದಾರೆ. ಈ ಸಿನಿಮಾ ಬಿಡುಗಡೆಯಾದ ಮೇಲೆ ಸುದೀಪ್ ಹಿಂದಿಯಲ್ಲಿ ಇನ್ನಷ್ಟು ಜನಪ್ರಿಯತೆ ಪಡೆಯುತ್ತಾರೆ. ಅವರ ನಿರ್ದೇಶನದ ಸಿನಿಮಾ ಮತ್ತಷ್ಟು ಕ್ರೇಜ್ ಸೃಷ್ಟಿ ಮಾಡುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.